ಶುಭೋದಯ ವಿದ್ಯಾರ್ಥಿಗಳೇ. ಶುಭೋದಯ ಮೇಡಮ್. ನಾವು ನಿನ್ನೆಯ ತರಗತಿಯಲ್ಲಿ ಯಾವ ವಿಷಯವನ್ನು ಕಲಿತಿದ್ದೆವು? ನಾವು ನಿನ್ನೆಯ ತರಗತಿಯಲ್ಲಿ ಶಿಶುಗೀತೆಗಳನ್ನು ಕಲಿಯುತ್ತಿದ್ದೆವು ಮೇಡಮ್. ವೆರಿ ಗುಡ್ ರವಿ, ನೀನು ಹೇಳುವೆಯ ನಾವು ಕಲಿತ ಯಾವುದಾದರೂ ಒಂದು ಶಿಶುಗೀತೆಯನ್ನು? ಸರಿ ಮೇಡಮ್. ಅಣ್ಣನು ಮಾಡಿದ ಗಾಳಿಪಟ, ಬಣ್ಣದ ಹಾಳೆಯ ಗಾಳಿಪಟ, ನೀಲಿಯ ಬಾನಲಿ ತೇಲುವ ಸುಂದರ ಬಾಲಂಗೋಜಿಯ ನನ್ನ ಪಟ. ವೆರಿ. ಈ ದಿನ ನಾವು ಇದೇ ರೀತಿಯ ಮತ್ತೊಂದು ವಿಷಯವನ್ನು ಕಲಿಯೋಣ. ಯಾವ ವಿಷಯ ಮೇಡಮ್? ಈ ದಿನ ನಾವು ಅಭಿನಯ ಗೀತೆಗಳ ಬಗ್ಗೆ ಕಲಿಯೋಣ. ಅಭಿನಯ ಗೀತೆಗಳ ಎಂದರೇನು ಮೇಡಮ್? ಚಿಕ್ಕ ಚಿಕ್ಕ ಗೀತೆಗಳನ್ನು ಅಭಿನಯಿಸಿ ಮಕ್ಕಳಿಗೆ ಹೇಳುವುದು ಮತ್ತು ಮಕ್ಕಳು ಆ ಗೀತೆಗೆ ಅಭಿನಯಿಸುವಂತೆ ಮಾಡುವುದು. ಓಹೋ, ಸರಿ ಮೇಡಮ್. ಸರಿ ಮಕ್ಕಳೇ, ಹಾಗಾದರೆ ಈಗ ನಾವು ಕೆಲವು ಅಭಿನಯ ಗೀತೆಗಳನ್ನು ಕಲಿಯೋಣ ಮತ್ತು ಕೆಲವು ಚಟುವಟಿಕೆಗಳನ್ನು ಮಾಡೋಣ. ಸರಿ ಮೇಡಮ್. ಚಟುವಟಿಕೆ ಒಂದು, ಶಿಕ್ಷಕರು ತರಗತಿಯಲ್ಲಿ ಇಬ್ಬರು ಮಕ್ಕಳಿಗೆ ತಾವು ಒಂದು ಗೀತೆಗೆ ಅಭಿನಯಿಸಿ ತೋರಿಸುವ ಮೂಲಕ ಅಭಿನಯ ಗೀತೆಗಳನ್ನು ಹೇಳಿಕೊಡುವರು. ನಾನು ಈಗ ಒಂದು ಅಭಿನಯ ಗೀತೆಯನ್ನು ಹಾಡಿ ಅಭಿನಯಿಸಿ ತೋರಿಸುವೆ. ನನ್ನೊಂದಿಗೆ ಯಾರು ನಟಿಸುವಿರಿ? ನಾನು ಮೇಡಮ್. ನಾನು ಮೇಡಮ್, ನಾನು ನಾನು. ರವಿ ನೀನು ಮತ್ತೆ ರಮ್ಯಾ ನೀನು ಬಾ. ಅಮ್ಮನ ನೋಡುತ್ತ ಆ ಬಂತು, ಆಟವ ಆಡುತ್ತ ಆ ಬಂತು, ಇಲಿಯನ್ನು ಕಂಡು ಈ ಬಂತು, ಈಶ್ವರ ನೆನೆಯುತ್ತ ಈ ಬಂತು, ಉಡವನ್ನು ಕಂಡು ಹೂ ಬಂತು, ಊಟವ ಮಾಡುತ್ತ ಹೂ ಬಂತು, ಋಷಿಯನ್ನು ಕಂಡು ರೂ ಬಂತು, ಎಲೆಯನ್ನು ಕೊಯ್ಯುತ್ತ ಏ ಬಂತು, ಏಣಿಯ ಏರುತ್ತ ಏ ಬಂತು, ಐದನ್ನು ಕಂಡು ಐ ಬಂತು, ಒಲೆಯನ್ನು ಊದುತ್ತ ಓ ಬಂತು, ಓಟವ ಓಡುತ್ತ ಓ ಬಂತು, ಔಷಧ ಕುಡಿಯುತ್ತ ಅವು ಬಂತು, ಅಂಗಳ ಗಡಿಸುತ್ತ ಅಂಬಂತು, ಅಹಹಾಹ ಅಹಹಾಹ ನನಗೆ ಅಕ್ಷರ ಬಂತು. ಚಟುವಟಿಕೆ ಎರಡು ಮಕ್ಕಳೇ, ಮುಂದಿನ ಅಭಿನಯ ಗೀತೆ. ಅಳಬೇಡ ನನ್ನ ಕಂದ, ಹಾಲು ಮಾರಿ ಬರುತ್ತೀನಿ, ಕಾಲಗೆಜ್ಜೆ ತರುತ್ತೀನಿ, ಬ್ಯಾಡ ಬ್ಯಾಡ ಬ್ಯಾಡ. ಅಳಬೇಡ ನನ್ನ ಕಂದ, ಮೊಸರು ಮಾರಿ ಬರುತ್ತೀನಿ, ಹಸಿರು ಅಂಗಿ ತರುತ್ತೀನಿ, ಬ್ಯಾಡ ಬ್ಯಾಡ ಬ್ಯಾಡ. ಅಳಬೇಡ ನನ್ನ ಕಂದ, ಬೆಣ್ಣೆ ಮಾರಿ ಬರುತ್ತೀನಿ, ಬಣ್ಣದ ಕೋಲು ತರುತ್ತೀನಿ, ಬ್ಯಾಡ ಬ್ಯಾಡ ಬ್ಯಾಡ. ಅಳಬೇಡ ನನ್ನ ಕಂದ, ತುಪ್ಪ ಮಾರಿ ಬರುತ್ತೀನಿ, ಒಪ್ಪ ಉಡುದಾರ ತರುತ್ತೀನಿ, ಬ್ಯಾಡ ಬ್ಯಾಡ ಬ್ಯಾಡ. ಹತ್ತು ಹತ್ತು ಇಪ್ಪತ್ತು, ತೋಟಕ್ಕೆ ಹೋದನು ಸಂಪತ್ತು, ಇಪ್ಪತ್ತು ಹತ್ತು ಮೂವತ್ತು, ಕೈಯಲ್ಲಿ ಒಂದು ಕಲ್ಲಿತ್ತು, ಮೂವತ್ತು ಹತ್ತು ನಲವತ್ತು, ಎದುರಿಗೆ ಮಾವಿನ ಮರವಿತ್ತು, ನಲವತ್ತು ಹತ್ತು ಐವತ್ತು, ಮರದಲ್ಲಿ ಕಾಯಿಯು ತುಂಬಿತ್ತು, ಐವತ್ತು ಹತ್ತು ಅರವತ್ತು, ಕಲ್ಲನ್ನು ಬೀರಿದ ಸಂಪತ್ತು, ಅರವತ್ತು ಹತ್ತು ಎಪ್ಪತ್ತು, ಕಾಯಿಯು ತಪ ತಪ ಉದುರಿತ್ತು, ಎಪ್ಪತ್ತು ಹತ್ತು ಎಂಬತ್ತು, ಮಾಲಿಯ ಕಂಡನು ಸಂಪತ್ತು, ಎಂಬತ್ತು ಹತ್ತು ತೊಂಬತ್ತು, ಕಾಲುಗಳೆರಡೂ ನಡುಗಿತ್ತು, ತೊಂಬತ್ತು ಹತ್ತು ನೂರು, ಮನೆಯನ್ನು ತಲುಪಿದ ಸಂಪತ್ತು, ಬಿಟ್ಟ ಸ್ಥಳ ತುಂಬಿರಿ. ಅಮ್ಮನ ನೋಡುತ್ತಾ, ಬಿಟ್ಟ ಸ್ಥಳದಲ್ಲಿ ಏನು ಬರಬೇಕು ಹೇಳಿ? ಅಮ್ಮನ ನೋಡುತ್ತಾ ಆ ಬಂತು. ಅಳಬೇಡ ನನ್ನ ಕಂದ, ಬಿಟ್ಟ ಸ್ಥಳದಲ್ಲಿ ಯಾವ ಪದ ಬರಬೇಕು ಆರಿಸಿ? ಹಾಲು ಮಾರಿ ಬರುತ್ತೀನಿ, ಕಾಲಗೆಜ್ಜೆ ತರುತ್ತೀನಿ, ಹತ್ತು ಹತ್ತು ಇಪ್ಪತ್ತು, ತೋಟಕ್ಕೆ ಹೋದನು ಸಂಪತ್ತು, ಮೂವತ್ತು ಹತ್ತು ನಲವತ್ತು, ಎದುರಿಗೆ ಬಿಟ್ಟ ಸ್ಥಳದಲ್ಲಿ ಏನೆಲ್ಲ ಬರಬೇಕು? ಮಾವಿನ ಮರವಿತ್ತು. ಏನನ್ನು ಊದುತ್ತ ಓ ಬಂತು? ಒಲೆಯನ್ನು ಊದುತ್ತ ಓ ಬಂತು, ಎಲೆಯನ್ನು ಕುಯ್ಯುತ್ತ ಏ ಬಂತು, ಬೆಣ್ಣೆ ಮಾರಿ ಬರುತ್ತೀನಿ, ಬಣ್ಣದ ಕೋಲು ತರುತ್ತೀನಿ. ಹೊಂದಿಸಿ ಬರೆಯಿರಿ ಮಕ್ಕಳೇ. ಅಮ್ಮನ ನೋಡುತ್ತ ಆ ಬಂತು, ಸರಿಯಾಗಿದೆ. ಆಟವ ಆಡುತ್ತ ಆ ಬಂತು, ಸರಿಯಾಗಿದೆ. ಊಟವ ಮಾಡುತ್ತ ಊ ಬಂತು, ಋಷಿಯನ್ನು ಕಂಡು ರೂ ಬಂತು,
ಮುಂದಿನದ್ ನೋಡಿ, ಒಲೆಯನ್ನು ಊದುತ್ತ ಓ ಬಂತು, ಔಷಧ ಕುಡಿಯುತ್ತ ಅವು ಬಂತು, ಅಂಗಳ ಗುಡಿಸುತ್ತ ಅಂಬಂತು, ಓಟವ ಓಡುತ್ತ ಓ ಬಂತು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಕ್ಕಳೇ ಸರಿಯಾಗಿ ಉತ್ತರವನ್ನು ಬರೀಬೇಕು. ಮೊದಲನೇ ಪ್ರಶ್ನೆ ನೋಡೋಣ. ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಯಾರು? ಹೇಳಿ ಉತ್ತರ. ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು. ಮುಂದಿನ ಪ್ರಶ್ನೆ ಮಕ್ಕಳೇ. ಅಮ್ಮ ಮೊಸರು ಮಾರಿ ಏನು ತರುತ್ತೇನೆ ಎಂದು ಹೇಳಿ ಹೊರಡುವಳು. ಮೊಸರು ಮಾರಿ ಹಸಿ ಅಂಗಿ ತರುವೆ ಎಂದು ಹೇಳಿ ಹೋಗುತ್ತಾಳೆ. ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ. ಅಂಗಳ ಗುಡಿಸುತ್ತ ಯಾವ ಅಕ್ಷರ ಬಂತು? ಅಂಗಳ ಗುಡಿಸುತ್ತ ಅಂಬಂತು. ಮುಂದಿನ ಪ್ರಶ್ನೆ ಮಕ್ಕಳೇ. ಯಾವುದನ್ನು ಮಾರಿ ಉಪ್ಪ ಉಡದಾರ ತರುತ್ತೀನಿ? ತುಪ್ಪ ಮಾರಿ ಉಪ್ಪ ಉಡದಾರ ತರುತ್ತೀನಿ. ಯಾವುದನ್ನು ಕಂಡು ಹೂ ಬಂತು? ಉಡವನ್ನು ಕಂಡು ಹೂ ಬಂತು. ಮೂವತ್ತು ಹತ್ತು ನಲವತ್ತು ಎದುರಿಗೆ ಯಾವ ಮರವಿತ್ತು? ಮೂವತ್ತು ಹತ್ತು ನಲವತ್ತು ಎದುರಿಗೆ ಮಾವಿನ ಮರವಿತ್ತು.